ಹೋಗು. ಸಿದ್ಧ ಸೀನ ಹೋಗ್ರೋ. ಸುಬ್ಬಾ ಗುರು ಬಸವ ಅಣ್ಣ ಅಶೋಕ ನುಗ್ರ ಶಿವ ಸೋಮ ವೇಲು ರಾಮ ಹೋಗ್ರೋ. ನೀನೇ ಹೋಗಲ್ಲ, ನನ್ ಕೈ ನೋತಿದ್ದೆ ಕಣೋ, ನೀನು ಹೋಗು. ನನಗೂ ಕೈ ತುಂಬಾ ನೋಯ್ತಾ ಇತ್ತು ಕಣೋ. ಒಂದ್ ಕೆಲಸ ಮಾಡೋಣ, ಓಡೋ ಬಿಡೋಣ. ಬೆಸ್ಟ್ ಕಣೋ, ಓಡೋ. ಒಳ್ಳೆ ಸಮಯಕ್ಕೆ ಬಂದು ತುಂಬಾ ಉಪಕಾರ ಮಾಡಿದ್ರಿ, ಥ್ಯಾಂಕ್ಸ್ ಎ ಲಾಟ್. ಇಟ್ಸ್ ಓಕೆ. ನೋಡಿ, ಸ್ಟೂಡೆಂಟ್ಸ್ ಲೈಫಲ್ಲಿ ಇವತ್ತು ರಾಜಕಾರಣಿಗಳು ರೌಡಿಗಳು ಹುಡುಗಾಟ ಆಡ್ತಾ ಇದಾರೆ. ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅವ್ರಗಳನ್ನೆಲ್ಲ ಕ್ರಿಮಿನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಇಂಥದಕ್ಕೆಲ್ಲ ನಿಮ್ಮಂತ ಎಜುಕೇಟೆಡ್ಸು ಕೋಆಪರೇಟ್ ಮಾಡಬಾರ್ದು. ಡೆಫಿನೆಟ್ಲಿ ಸರ್. ಓಕೆ, ನಾನು ಇನ್ನು ಬರ್ತೀನಿ. ಇನ್ನು ನಿಮ್ಮ ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಾಯ್, ಸಿ ಯು. ಸಿ ಯು. ಸರ್, ಈಗ ಹೋದ್ರಲ್ಲ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್? ಇತ್ತೀಚಿಗೆ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಭಗವಾನ್. ವಾಟ್ ಎ ಟಫ್ ಕಾಪ್. ಇಂಥ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪ್ರತಿಯೊಂದು ಜಿಲ್ಲೆನಲ್ಲೂ ಇದ್ಬಿಟ್ರೆ ನಮ್ಮ ರಾಜ್ಯನೇ ಉದ್ಧಾರ ಆಗ್ಬಿಡುತ್ತೆ ಸರ್. ರಾಜ್ಯನ ಉದ್ಧಾರ ಮಾಡ್ತಾರೆ, ರಾಜ್ಯದಲ್ಲಿರೋ ಕ್ರಿಮಿನಲ್ಸ್ ಕೂಡ ಡಿಸ್ಟ್ರಾಯ್ ಮಾಡ್ತಾರೆ. ಲೋಫರ್ ನನ್ನ ಮಕ್ಕಳ ಹಂದಿ ತರ ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲದು, ಗುಳ್ಳೆ ನರಿ ತರ ಬುದ್ಧಿನೂ ಬೆಳೆಸ್ಕೋಬೇಕು. ಆ ಬಂದ್ ಸಕ್ಸಸ್ ಮಾಡಕ್ ಆಗ್ಲಿಲ್ಲ ನಿಮ್ ಯೋಗ್ಯತೆಗೆ ಅಣ್ಣ. ಅದು ಅದು ಏನು ಅಂತ ಸರಿಯಾಗಿ ಬಗಳು.
ಅಣ್ಣ, ಈ ಏರಿಯಾಗ ಹೊಸ್ತಾ ಬಂದಿರೋ ಎ ಸಿ ಪಿ ಭಗವಾನ್ ನಮ್ ಬಂದೆಲ್ಲ ಫೇಲೂರ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಣ. ಎಷ್ಟ್ ಜನ ಇದ್ರು ನೀವು? ಅದೇ 15 ಜನ ಇದ್ವಣ್ಣ. ಆದ್ರೂ ಅವನು ಹೊಡೆದ ಏಟ್ಗೆ ನಮ್ಗೆಲ್ಲ ಚಳಿ ಜ್ವರ ಬಂದ್ಬಿಡ್ತಣ. ಅವನು ಬಹಳ ಪವರ್ಫುಲ್ ಅಡ. ನನ್ನ ಮಗನೇ, ನನ್ನ ಮುಂದೆ ನನ್ನ ಶತ್ರು ಏನಾದ್ರೂ ಹೊಗಳಿದ್ರೆ ಇನ್ನೊಂದ್ ಕೈ ತಿರುಗಿಸಿಟ್ಬಿಡ್ತೀನಿ. ಹಲ್ಕ ನನ್ನ ಮಗನ್ ತಂದು ಎಸಿಪಿ ಭಗವಾನ್. ನಾನು ಲವ್ ಮಾಡ್ತಾನಿಷ್ಟೇ, ನನ್ನ ನಿರಾಶೆ ಮಾಡ್ಬೇಡ. ಇಲ್ಲ, ನಾನು ನಿನ್ನ ಲವ್ ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ನಿನ್ನ ತೊಂದರೆ ಕೊಡ್ಬೇಡ, ನನ್ನ ಹಿಂದೆ ಬರ್ಬೇಡ. ಶ್ರುತಿ ಪ್ಲೀಸ್, ನನ್ನ ಮಾತು ನಂಬು. ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತಿದ್ದೆ ಶ್ರುತಿ. ಪ್ಲೀಸ್ ನನ್ನ ಫಾಲೋ ಮಾಡ್ಬೇಡ. ಪ್ಲೀಸ್ ಲೀವ್ ಮೀ ಅಲೋನ್, ಐ ಡೋಂಟ್ ಲವ್ ಯು. ಶ್ರುತಿ ನನ್ನ ಮಾತು ಕೇಳು, ಹೋಗ್ಬೇಡ, ನಿಂತ್ಕೊ. ಎಷ್ಟು ಸಾರಿ ನಿನ್ನ ಕೇಳ್ಕೊಳ್ಳೋದು? ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ ಅಂದ್ರೆ ನಾನು ಮನ್ಸು ಮಾಡಿದ್ರೆ ನಿನ್ನ ತರ 50 ಜನ ಹುಡುಗಿರನ್ ಬೇಕಾದ್ರೂ ಕ್ಯೂ ನಲ್ಲಿ ನಿಲ್ಲಿಸ್ತೀನಿ. ಆದ್ರೆ ಏನೋ ನಿನ್ನ ಲವ್ ಮಾಡ್ತಾ ಇರೋದ್ರಿಂದ ನಿನ್ನ ಹಿಂದೆ ಬಿದ್ದಿದ್ದೀನಿ. ನೀನ್ ಎಂತ ಲೋಫರು, ನಿಮ್ಮ ಅಪ್ಪ ಎಂತನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಎಷ್ಟು ಜನ ಹುಡುಗಿನ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ಯ ಅಂತಾನು ಗೊತ್ತು. ಓಕೆ ಓಕೆ, ಕೂಲ್ ಡೌನ್. ನೀನ್ ಲವ್ ಮಾಡಿದ್ರು ಪರವಾಗಿಲ್ಲ, ಇವತ್ತು ಒಂದ್ ದಿವಸಕ್ಕೆ ನನ್ನ ಜೊತೆ ಬಾ. ಆಮೇಲೆ ನೀನ್ ಯಾರೋ ನಾನ್ ಯಾರೋ? ಯು ರಾಸ್ಕಲ್, ನಾನ್ ಅಂತ ಹುಡುಗಿ ಅಲ್ಲ. ನನ್ ತೊಂದ್ರೆ ಕೊಡ್ಬೇಡ, ಹೊರಟೋಗು. ನನಗ್ ಸಿಗದಿರೋ ನೀನು ಇನ್ ಯಾರಿಗೂ ಸಿಗಬಾರ್ದು. ಡಾಕ್ಟರ್, ಗುಡ್ ಮಾರ್ನಿಂಗ್. ಐ ಆಮ್ ಎಸಿಪಿ ಭಗವಾನ್. ಹೌ ಇಸ್ ಯರ್ ಕಂಡೀಷನ್? ಪ್ರಾಣಿಕನ ಅಪಾಯ ಇಲ್ಲ ತಾನೆ? ನೋ, ಶೀಸ್ ಔಟ್ ಆಫ್ ಡೇಂಜರ್. ತುಂಬಾ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಗುಣವಾಗಬೇಕು ಅಂದ್ರೆ ಒಂದು 3-4 ಮಂತ್ಸ್ ಬೇಕಾಗುತ್ತೆ. ಐ ಸಿ. ಡಾಕ್ಟರ್, ನಾನು ಆ ಕೇತ್ರ ಒಂದು 5 ನಿಮಿಷ ಮಾತಾಡಬೇಕು. ಓ ಶೂರ್, ಥ್ಯಾಂಕ್ ಯು. ಬಟ್ ತುಂಬಾ ಟೈಮ್ ತಗೋಬೇಡಿ, ಸ್ಟ್ರೈನ್ ಆಗುತ್ತೆ. ಓಕೆ ಓಕೆ. ಶ್ರುತಿ, ಶ್ರುತಿ, ಹೇಯ್ ನೋಡು, ಇಲ್ಲಿ ನೋಡು, ನಾನು ಎಸಿಪಿ ಭಗವಾನ್ ಬಂದಿದ್ದೀನಿ. ಅವನು ನಿನ್ನ ಮೇಲೆ ಯಾಕೆ? ಆ ಸಂಜೆ ನಾನು ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ಫಾಲೋ ಮಾಡ್ತಿದ್ದ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದ. ದಿನ ಹೀಗೆ ಮಾಡ್ತಿದ್ದ ಸರ್. ನಾನೊಂದಿನ ನಮ್ಮಮ್ಮಂಗೆ ಹೇಳ್ದೆ. ನಮ್ಮಮ್ಮ ಅವನ್ನ ಕರೆದು ಬುದ್ಧಿ ಹೇಳಿದ್ರು ಸರ್. ಅವನ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಅಂತ ಹೇಳಿದ್ದ ಸರ್. ಈಗ ಯಾಕೆ ತರ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಸರ್. ಐ ಸಿ. ಅವನು ನಿನಗೆ ಎಷ್ಟು ದಿನದಿಂದ ಈ ತರ ತೊಂದರೆ ಕೊಡ್ತಾ ಇದ್ದ? ಸುಮಾರು 2 ವರ್ಷದಿಂದ ಸರ್. ಓಕೆ ಶ್ರುತಿ, ನಾನು ಮತ್ತೆ ಬಂದು ನಿನ್ನ ನೋಡ್ತೀನಿ. ಸರ್ ಒಂದು ನಿಮಿಷ. ಏನು? ನಾವು ತುಂಬಾ ಬಡವರು ಸರ್. ನಮ್ಮಪ್ಪನ ಹತ್ರ ಈಗ ದುಡ್ಡಿಲ್ಲ. ಆಸ್ಪತ್ರೆ ಖರ್ಚಿಗೆ ಅಂತ 100,000 ರೂಪಾಯಿ ಬೇಕಾಗುತ್ತೆ. ಅವ್ರು ಸಾಲ ಮಾಡ್ಕೊಂಡು ಕಷ್ಟಪಡೋದು ನಂಗೆ ಸಹಿಸಕ್ಕಾಗಲ್ಲ ಸರ್. ದಯವಿಟ್ಟು ಅವ್ರಿಗೆ ಹೇಳಿ ಸರ್, ತೊಂದರೆ ಪಡಬಾರ್ದು ಅಂತ. ನನ್ನ ಸತ್ರು ಪರವಾಗಿಲ್ಲ ಸರ್. ಅಲ್ಲ ಶ್ರುತಿ, ನೀನೇ ಇಷ್ಟೊಂದು ನೋವು ಅನುಭವಿಸ್ತಾ ಇದೀಯ. ಇಂಥ ಟೈಮ್ನಲ್ಲೂ ನಿನ್ನ ತಂದೆ ತಾಯಿ ಕಷ್ಟಪಡಬಾರ್ದು ಅಂತ ಹೇಳ್ತಾ ಇದೆಯಲ್ಲ, ರಿಯಲ್ ಯು ಆರ್ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ನೋಡು, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಗುಣ ಆಗ್ತೀಯ. ಓಕೆ, ನಾನು ಇನ್ನು ಬರಲಾ? ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಏನ್ ಮಾಡಕ್ಕಾಗುತ್ತೆ ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವನು ಡೈಲಿ ನಿಮ್ಮ ಮಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನೀವ್ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಡಿಪಾರ್ಟ್ಮೆಂಟ್ಗೆ ವಿಷಯ ಗೊತ್ತಾಗಿದ್ದಿದ್ರೆ ಅವನನ್ನು ಕರೆಸಿ ಎರಡು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಅವನಿಗೂ ಭಯ ಇರೋದು, ನಿಮ್ಮ ಮಗಳ ತಂಟಕ್ಕೆ ಬರ್ತಾ ಇರಲಿಲ್ಲ. ನೋಡಿ, ಹೆಣ್ಮಕ್ಳನ್ನ ಎತ್ತಿದ್ರೆ ಸಾಲದು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಬೇಕು. ತಂದೆ ತಾಯಿಗಳಾದ ನಿಮ್ ಕರ್ತವ್ಯ ಅದು. ನಿಮ್ಮ ಬೇಜವಾಬ್ದಾರಿಯಿಂದನೇ ಇವತ್ತು ನಿಮ್ಮ ಮಗಳಿಗೆ ಗತಿ ಬಂದಿರೋದು. ನೋಡಿ, ನಾನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳು ನಿಂತಿರೋ ಎಲ್ಲ ತಂದೆ ತಾಯಿಗಳು ಹೇಳ್ತಾ ಇದ್ದೀನಿ. ಅವ್ರಗಳ ವಿಷಯದಲ್ಲಿ ಸ್ವಲ್ಪ ಯಾಮರಿದ್ರು ಅವ್ರ ಲೈಫ್ ಹಾಳಾಗೋಗ್ಬಿಡ್ತದೆ, ಗೊತ್ತಾಯ್ತಾ? ನಾವ್ ಯಾರಿಗೂ ದ್ರೋಹ ಮಾಡಿಲ್ಲ ಸರ್. ಟೈಲರ್ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿದ್ದೀವಿ. ಆ ದೇವ್ರು ನಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದ್ದಾನೋ ನನ್ಗೆ ಗೊತ್ತಿಲ್ಲ ಸರ್. ಕೊನೆಗೆ ನಮ್ಮಂತ ಬಡವರು ಸರ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಾವು ಸರ್. ನೋಡಿ, ಅವನ್ ನಮ್ ಕಣ್ತಪ್ಸಿ ಎಲ್ಲೂ ಹೋಗಕ್ಕಾಗಲ್ಲ. ಪೊಲೀಸ್ ಅವ್ರಿಗಿಂತ ಏನ್ ದೊಡ್ಡವನಲ್ಲ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಅವನನ್ನು ಎತ್ತಾಕೊಂಡು ಬಂದೇ ಬರ್ತೀವಿ. ನೀವು ನಿಮ್ಮ ಮಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹಣ ಬೇಕಾಗಿದ್ರೆ ನನಗೆ ಹೇಳಿ ಕಳಿಸಿ, ನಾನು ಬಂದು ಕೊಡ್ತೀನಿ. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಸರ್ ಹೋಗುತ್ತೆ. ಓಕೆ ಓಕೆ, ಡೋಂಟ್ ವರಿ. ಓಕೆ ಸರ್, ಕಮಾನ್ ಮೂವ್ ಸರ್. ಆ ಹುಡುಗಿ
ಇವರು ಸ್ಪಾಟ್ ಅಲ್ಲಿ ಇದ್ರಂತೆ, ಇವರೇ ಐ ವಿಟ್ನೆಸ್. ಹೌದು ಸರ್, ಆ ಹುಡುಗಿಗೆ ಅದೇ ಸ್ಪಾಟ್ ನಲ್ಲಿದ್ದೆ. ನೀವು ಬಂದು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ವೆರಿ ಗುಡ್ ಜೆಂಟಲ್ಮ್ಯಾನ್, ಥ್ಯಾಂಕ್ ಯು. ಸಿಮ್ಶ ಹೋಗಿ ಸರ್, ಇವ್ರು ಫಾಲೋ ಮಾಡಿ ಬನ್ನಿ. ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್.